ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅನಿತಾ ಭಟ್ ಮಾತಾಡ್ತಾ ಇರೋದು. ಇನಿಷಿಯಲಿ ನಮ್ಗೆಲ್ಲಾರ್ಗು ನಾವು ಸೈಕೋ ಮೂವಿ ಅಷ್ಟು ಏನು ಹೈಪ್ ಕ್ರಿಯೇಟ್ ಮಾಡತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಹೀರೋ ಹೀರೋಯಿನ್ ಫೇಸ್ನ ತೋರಿಸಲ್ಲ ಅಂತ ಅನ್ನೋದನ್ನ ಟ್ರಂಪ್ ಕಾರ್ಡ್ ಇಟ್ಕೊಂಡು ಮೂವಿನ ತುಂಬ ಹೈಪ್ ಕ್ರಿಯೇಟ್ ಮಾಡಿದ್ರು. ಮೂವಿನ ರೀಚ್ ಮಾಡೋದಕ್ಕೆ ಮೂವಿಗೆ ಸೈಕೋ ಅನ್ನೋದು ಮೂವಿ ತುಂಬ ಕ್ಲಿಕ್ ಆಯಿತು. ನಿಜ ಹೇಳಬೇಕಂದ್ರೆ ಸೈಕೋ ಅನ್ನೋದು ಇವತ್ತಿಗೂ ಕೂಡ ಜನರಿಗೆ ನೆನಪಿರೋಂಥದ್ದು ಮೂವಿ, ಸಾಂಗ್ಸ್ ಎಲ್ಲ ಕ್ಲಿಕ್ ಆಯಿತು. ಬಟ್ ಸೈಕೋದಲ್ಲಿ ಮಾಡಿರೋಂಥ ಆರ್ಟಿಸ್ಟ್ಗಳಿಗೆ ಅದು ಅಷ್ಟೊಂದು ಮೈಲೇಜ್ ಕೊಡಲಿಲ್ಲ. ನನಗಾಗಲಿ ಅಥವಾ ನನ್ನ ಜೊತೇಲಿ ಮಾಡಿರೋ ನನ್ನ ಕೋ ಆರ್ಟಿಸ್ಟು ಹೀರೋಗಾಗ್ಲಿನೂ ಅಷ್ಟೊಂದು ಮೈಲೇಜ್ ಕೊಡಲಿಲ್ಲ. ಬಟ್ ಪರ್ಸ್ನಲಿ ಫೇಸ್ ರೆಕಗ್ನಿಷನ್ ನಂದು ಸಿಗಲಿಲ್ಲ ಅಂತಂದ್ರೂ ಹೇಳಿದ್ನಲ್ಲ, ಇವತ್ತಿಗೂ ಕೂಡ ಸೈಕೋ ಅನಿತಾ ಭಟ್ ಅಂತಂದರೆ ಹಾ ಸೈಕೋ ಮೂವಿ ಮಾಡಿದ್ದಾಳೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತು. ಮೇ ಬಿ ಐ ಡೋಂಟ್ ನೋ, ಆದರೆ ನಾನು ಹೀರೋ ಹೀರೋಯಿನ್ ಫೇಸ್ನ ತೋರಿಸ್ಲಿಲ್ಲ ಅನ್ನೋದು ಒಂದು ನನಗೇನೋ ಏನು ದೊಡ್ಡದೇನೋ ಪ್ರಾಬ್ಲಮ್ ಆಯಿತು ಅಂತ ಅನ್ನಿಸ್ತಿಲ್ಲ. ನನಗೆ ಅನ್ನಿಸ್ಲಿಲ್ಲ ಯಾವಾಗ್ಲೂ. ಇಟ್ ವಾಸ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಮೂವಿ ರೀಚ್ ಆಗೋದಕ್ಕೆ ಏನು ಬೇಕೋ ಅದನ್ನ ಎಲ್ಲರಿಗೂ, ಎಲ್ಲ ಡೈರೆಕ್ಟರ್ಸ್ ಎಲ್ಲ ಪ್ರೊಡ್ಯೂಸರ್ಸ್ ಮಾಡಲೇಬೇಕಾಗತ್ತೆ, ಯಾವುದೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಅದು ರೀಚ್ ಆಗಲಿಲ್ಲ. ಎಲ್ಲರಿಗೂ ಆಗತ್ತೆ ಅದು. ಐ ಆಮ್ ನಾಟ್ ರಿಯಲಿ ಪರ್ಟಿಕ್ಯುಲರ್ ಅಬೌಟ್ ದ ಕ್ಯಾರೆಕ್ಟರ್ಸ್. ಆ್ಯಕ್ಚುಲಿ ನನಗೆ ಇದೇ ಥರ ಮಾಡಬೇಕು, ಹೀಗೆ ಇರಬೇಕು ಅನ್ನೋಂಥದ್ದು, ಇದೇ ಕ್ಯಾರೆಕ್ಟರ್ಸ್ ಬೇಕು ಅನ್ನೋಂಥದ್ದು ಏನೂ ಇಲ್ಲ. ನೋ, ನಾಟ್ ರಿಯಲಿ ಹೀಗೆ ಇದೇ ಕ್ಯಾರೆಕ್ಟರ್ಸ್ ಬೇಕು ಅಂತ. ಬಟ್ ನಾನು ಏನು ಮಾಡ್ತೀನಿ ಯಾವುದೇ ಸಿನಿಮಾದಲ್ಲಿ, ನನಗೆ ನಾನೇನು ಸಿನಿಮಾ ಮಾಡ್ತೀನಿ, ನನಗೆ ನನ್ನದೇ ಆಗಿರೋಂಥದ್ದೊಂದು ಟ್ರ್ಯಾಕ್ ಬೇಕು ಅನ್ನೋಂಥದ್ದಂತೂ ಇದೆ. ನಾನು ಸುಮ್ಮನೆ ಯಾವುದೋ ಬಂದಿದ್ದ ಸಿನಿಮಾಗಳನ್ನೆಲ್ಲ ನಾನು ಮಾಡಿಕೊಂಡು ಹೋಗೋಕ್ಕಾಗಲ್ಲ. ಅಂದರೆ ಯಾವುದೋ ಸಪೋರ್ಟಿಂಗ್ ಕ್ಯಾರೆಕ್ಟರು ಇಲ್ಲ ಯಾವುದೋ ಒಂದು ಕ್ಯಾರೆಕ್ಟರ್ ಪಕ್ಕದಲ್ಲಿ ಇನ್ನೊಂದು ಕ್ಯಾರೆಕ್ಟರ್, ಆ ಥರದ್ದು ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ನನ್ನದೇ ಆಗಿರೋಂಥದ್ದೊಂದು ಟ್ರ್ಯಾಕ್. ಇವಾಗ ನನ್ನ ನೆಕ್ಸ್ಟ್ ಬರ್ತಾ ಇರೋ ಮೂವೀಸ್ ಎಲ್ಲದೂ ಅದೇ ಥರ ಇರೋದು. ನಾನು ಸಪ್ರೇಟಾಗಿ ಮೇ ಬಿ ಇಟ್ ಇಸ್ ವಿಲನ್ ರೋಲ್, ನೆಕ್ಸ್ಟ್ ಎರಡು ಮೂವೀಸಲ್ಲಿ ನಾನು ಮೇಜರ್ ವಿಲನ್ ರೋಲ್ ಮಾಡಿದ್ದೀನಿ. ಐ ಆಮ್ ಹ್ಯಾಪಿ ನನಗೆ ಅದನ್ನು, ನನಗೆ ಆ ಥರದ್ದೊಂದು ಅವಕಾಶ ಸಿಕ್ಕಿದೆ ಅಂತ. ಪರ್ಟಿಕ್ಯುಲರಾಗಿ ಇದೇ ಥರ ಬೇಕು, ಇದೇ ಕ್ಯಾರೆಕ್ಟರ್ ಬೇಕು, ಇದೇ ಥರ ಪರ್ಫಾರ್ಮೆನ್ಸ್ ನಾನು ಮಾಡಬೇಕು ಅನ್ನೋಂಥದ್ದು ನೋ, ಆ ಥರ ಏನೂ ಇಲ್ಲ. ಇಲ್ಲ, ನಾನು ಹೇಳ್ದಂಗೆ ನಾನು ಏನೂ ಹುಡ್ಕೊಂಡು ಹೋಗಲಿಲ್ಲ. ಇದು ತನಗೆ ತಾನು ನನಗೆ ಬಂದಿರೋದ್ರಿಂದ ನನಗೆ ಅಷ್ಟೊಂದು ಸ್ಟ್ರಗಲ್ ಅಂತ ಅನ್ನಿಸ್ಲಿಲ್ಲ ಮೂವಿ ಫೀಲ್ಡಲ್ಲಿ ನನಗೆ. ನಾನು ಬೇರೆಯವರಿಗೆ ಈ ಥರದ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇಲ್ಲ ಅಂತ ಹೇಳಲ್ಲ, ಬಟ್ ಐ ಡೋಂಟ್ ನೋ ಹೌ ಯುನೋ ನಾವು ಅದನ್ನು ಫೇಸ್ ಮಾಡಬೇಕು ಅಂತ ಕೂಡ ನನಗೆ ಅನಿಸಲ್ಲ. ಇಟ್ ಈಸ್ ಬಿ ಯುವರ್ ಸೆಲ್ಫ್. ನಿಮ್ಗೆಲ್ಲರಿಗೂ ನಿಮ್ಮದೇ ಆಗಿ, ನಮಗೆಲ್ಲರಿಗೂ ನಮ್ಮದೇ ಆಗಿರೋಂಥದ್ದೊಂದು ಲೈಫ್ ಅಂತ ಇದೆ. ನಾವು ಅದನ್ನು ಯಾವ ಥರ ನಡೆಸಬೇಕು, ನಾವು ಅದನ್ನು ಯಾವ ಥರ ಮುಂದೆ ತೊಗೊಂಡು ಹೋಗಬೇಕು ಅಂತ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ನಾವು ಅದನ್ನು ಈ ದಾರಿನಲ್ಲಿ ಬೇಕಾದರೂ ಹೋಗ್ಬೋದು, ಈ ದಾರಿನಲ್ಲಿ ಹೋಗ್ಬೋದು. ಕಂಪ್ಲೀಟ್ಲಿ ಇಟ್ ಈಸ್ ಅವರ್ ಡಿಸಿಷನ್. ನಾವು ಒಂದು ಡಿಸಿಷನ್ ತೊಗೊಂಡು ನಾವು ಈ ದಾರಿಲಿ ಹೋಗ್ತೀವಿ ಅಂತ ನಾವು ಮುಂದೆ ಬರೆದು ಆಮೇಲೆ ನಾನು ಈ ದಾರಿಗೆ ಬರಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡೋಂಥದ್ದೇನು ಮಾಡ್ಕೋಬೇಡಿ. ನಿಮಗೇನು ಅನಿಸತ್ತೆ, ಯಾವುದು ನಿಮ್ಮ ಲೈಫ್ಗೆ ಏನು ಸರಿ ಅಂತ ಅನಿಸತ್ತೆ, ನಿಮ್ಮ ಬದುಕಿಗೆ ಯಾವುದು ಸೂಕ್ತ ಅಂತ ಅನಿಸತ್ತೆ, ಆ ಥರದ್ದು ಬದುಕೋದ್ರಲ್ಲೇ ಜಾಣ್ತನ ಇರೋದು. ತುಂಬ ಫಿಲಾಸಫಿ ಮಾತಾಡ್ತೀನಿ, ಬಟ್ ದಟ್ ಈಸ್ ದ ಟ್ರೂತ್. ಆ್ಯಕ್ಚುಲಿ ಯಾರು ಯಾರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ, ನಂಗೆ ಗೊತ್ತಿರೋದಂಗೆ. ಅನ್ಲೆಸ್ ಇಟ್ ಈಸ್ ಅ ರೇಪ್ ಆರ್ ಸಮಥಿಂಗ್, ಬಲವಂತ ಮಾಡಿ ನಿಮ್ಮನ್ನು ಯಾರು ಸಿನಿಮಾ ಕೊಡಿಸ್ತೀನಿ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಸಿನಿಮಾ ಕೊಡಿಸ್ತೀನಿ, ಬಲವಂತ ಮಾಡಿ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಇಟ್ ಈಸ್ ಇನ್ ಯುವರ್ ಹ್ಯಾಂಡ್, ಯು ಹ್ಯಾವ್ ಟು ಡಿಸೈಡ್ ನಿಮ್ಗೆ ಏನು ಬೇಕು ಅಂತ ಅನ್ನೋದು. ಸೊ ಸೆಪ್ಟೆಂಬರ್ ಅಲ್ಲಿ ಮೇ ಬಿ ಸೆಪ್ಟೆಂಬರ್ ಎಂಟಲ್ಲಿ ಎರಡು ತಿಂಗಳು ಸಿನಿಮಾ ಕಂಪ್ಲೀಟ್ ಆಗ್ತಾ ಇದ್ದೀನಿ. ಸೊ ಅವಕಾಶಗಳು ನನಗೆ, ನನ್ನ ಡೆಸ್ಟಿನಿ ಇದರಲ್ಲಿಂದೆ ನಾನು ಬರ್ತಾ ಇದ್ದೆ, ನಾನು ಬಂದಿದ್ದೆ. ಮೇ ಬಿ ನಾನೇನು ಸೂಪರ್ ಸ್ಟಾರ್ ಅನಿತಾ ಭಟ್ ಅಂತ ಹೇಳಿಸ್ಕೊಂಡಿಲ್ಲ ಅಂದ್ರೂ ನನಗೆ ಅಂತ ಅನಿತಾ ಭಟ್ ಅನ್ನೋ ಒಂದು ರೆಕಗ್ನಿಷನ್ ಅಂತೂ ಇಂಡಸ್ಟ್ರಿಯಲ್ಲಿ ನನಗೆ ಸಿಕ್ಕಿದೆ. ನಾನು ಹ್ಯಾಪಿ ಫಾರ್ ಅದ್ರ ಜೊತೆನಲ್ಲಿ ನನಗೆ ನಾನಾಗೆ ನಾನು ಹುಡ್ಕೊಂಡು ಹೋಗೋಂಥದ್ದು ಒಂದು ಅನ್ನೋದೊಂದು ಇರುತ್ತಲ್ಲ, ಎಲ್ಲಾದ್ರೂ ಲೈಫಲ್ಲಿ ಎಲ್ಲ ತನಗೆ ತಾನು ಬರುತ್ತೆ ಅಂತ ಆಗಲ್ಲ. ನಮಗೆ ಅಂತ ನಮ್ಮದು ದುಡಿತಾ ಇರುತ್ತೆ, ನಾವೇನು ಮಾಡಬೇಕು ಅಂತ ಇರುತ್ತೆ ಲೈಫಲ್ಲಿ. ಸಿನಿಮಾ ಅಫ್ಕೋರ್ಸ್ ಐ ಲವ್ ಮೂವೀಸ್, ನನಗೆ ನನ್ನ ಪ್ಯಾಷನ್ ಅದು, ನನ್ನ ಡೆಸ್ಟಿನಿ. ಬಟ್ ಅದಕ್ಕಿಂತ ಜಾಸ್ತಿ ಇನ್ನೊಂದೇನೋ ಬೇಕು, ಏನೋ ಇದೆ ಅಂತ ನಾನು ಹೋಗ್ತಾ ಇದ್ದೆ.
ನಂಗೆ ಆ ಟೈಮಲ್ಲೇ ನಮ್ಗೆ ನನ್ನ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ಸು ನನ್ನ ಎಲ್ಲ ಲೈಫಲ್ಲೂ ಇರುತ್ತೆ ಅಪ್ ಆ್ಯಂಡ್ ಡೌನ್ಸ್. ನನ್ನ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆ ಟೈಮಲ್ಲಿ ನಾನು ಡಿಪ್ರೆಷನ್ ಹೋಗಿ ಅದೇ ಮ್ಯಾಚಪ್ ಆಗಿದೆ. ನನಗೆ ಮೆಂಟಲ್ ಹೆಲ್ತ್ ಅನ್ನೋಂಥದ್ದು ಒಂದು ದೊಡ್ಡ ಪದ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಯಾರೂ ಆ ಮೆಂಟಲ್ ಹೆಲ್ತ್ ಅನ್ನೋ ಒಂದು ಪದನ ಉಪಯೋಗಿಸೋಕ್ಕೆ ರೆಡಿ ಇಲ್ಲ, ಅದ್ರ ಬಗ್ಗೆ ಯಾಕೂ ಗೊತ್ತೂ ಇಲ್ಲ ನಿಜ ಹೇಳ್ತಾರೆ. ಸೊ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಅಂತ ಏನಿದೆಯಲ್ಲ, ನಾನು ಅದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು. ನಾನು ಅದ್ರ ಬಗ್ಗೆ ರೀಚ್ ಮಾಡಬೇಕು ಅಂತ ನನ್ನ ಆ ಟೈಮಲ್ಲಿ ಹೆಲ್ಪ್ ಆಗಿದ್ದು ಅಂದರೆ ಸೈಕಾಲಜಿಕಲ್ ಹೆಲ್ಪ್, ಸೈಕಾಟ್ರಿಸ್ಟ್ ಹೆಲ್ಪ್, ಕೌನ್ಸಿಲಿಂಗ್ಸು, ಅದರೆಲ್ಲದರ ಜೊತೆ ನನಗೆ ಯೋಗ ಯೋಗ ಮೆಡಿಟೇಷನ್ಸ್ ಎಕ್ಸಸೈಸ್ ಏನಿದೆ ಅದು ತುಂಬಾ ಹೆಲ್ಪ್ ಮಾಡಿತು. ಮೆಡಿಟೇಸ್ ಫೋರ್ ಇಯರ್ಸ್ ಬ್ಯಾಕ್, ಮೋರ್ ದನ್ ಫೋರ್ ಇಯರ್ಸ್ ಬ್ಯಾಕ್. ಸೊ ನಾನು ಆ ಮೆಂಟಲ್ ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತಲೇ ನಾನು ಒಂದು ಯೋಗ ಸ್ಟುಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಯೋಗ ಸ್ಟುಡಿಯೋ ಮಾಡುವಾಗ ನನಗೆ ಕೆಲವೊಂದು ಇನ್ನೊಂದಿಷ್ಟು ಆಫರ್ಸ್ಗಳು ಬಂತು ಏನು ಮಾಡ್ಬೋದು ಏನು. ಸೊ ನಾನೇನು ಮಾಡಿದೆ ಅಂದರೆ ನೇಚರ್ ಕ್ಯೂರ್ ಅಂತ ಹಾಸ್ಪಿಟಲ್ ಇದೆ ಹಾಸ್ಪಿಟಲ್, ಅದ್ರದ್ದು ಒಂದು ಕಾನ್ಸೆಪ್ಟ್ ಏನಂದರೆ ನಾವು ಇಲ್ಲಿಂದ ನಾವು ಹೋಗ್ತೀವಿ 12 days 30 days ಒಂದು ಕೋರ್ಸ್ ಅಂತ ಇರುತ್ತೆ. ಸೊ ನಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಕಾರ್ಮೋನ್ಗೆ, ನಾನು ಹೋಗಿದ್ದೀನಿ ಕಾರ್ಮೋನ್ಗೆ ಎಲ್ಲ ಒಂದು ವೇಟ್ ಲಾಸ್ ಏನೇನು ಬೇರೆ ಡಿಪ್ರೆಷನ್ಸ್ಗೆ ಅಂತ ಕೇಳ್ತೀನಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಆಗಿ ಅಂದರೆ ನಿಮ್ಮೊಂದು ಮಸಾಜಸ್ ಇರುತ್ತೆ, ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ, ಯೋಗ ಮೆಡಿಟೇಷನ್ಸ್ ಇರುತ್ತೆ, ಎವ್ರಿಥಿಂಗ್ ಪ್ಯಾಕೇಜ್. ನನಗೆ ನಾನು ಯಾಕೆ ಅದನ್ನ ಹೆಂಗೆ ತೊಗೊಂಡ್ಬರಬಾರ್ದು ಬೆಂಗಳೂರಿನಲ್ಲಿ ಕೂಡ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಬಟ್ ಅದನ್ನ ಮಾಡ್ಬೇಕಂದ್ರೆ ಇಟ್ ಇಸ್ ಅ ಬಿಗ್ ಡೊಮೈನ್. ಅಷ್ಟೊಂದು ದೊಡ್ಡ ಹಾಸ್ಪಿಟಲ್ ಮಾಡಿ ದುಡ್ಡು ಮಾಡಿ ಅದು ರೀಚ್ ಆಗಿ ಅದೆಲ್ಲ ಆಗಬೇಕು ಅಂದರೆ ಟೈಮ್ ಆಗುತ್ತೆ. ಸೊ ನಾನು ಸೋಹಮ್ ಅರ್ಪಣ ಯೋಗ ಆ್ಯಂಡ್ ವೆಲ್ನೆಸ್ ಅಂತ ಒಂದು ಸ್ಮಾಲ್ ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಸ್ಮಾಲ್ ಹೆಲ್ತ್ ಕೇರ್ ಸೆಂಟರ್ನ ನಾನು ಸ್ಟಾರ್ಟ್ ಮಾಡಿದೆ. ನನ್ನ ಸೆಂಟರ್ ಸೋಹಮ್ ಅರ್ಪಣದಲ್ಲಿ ಯೋಗ ಇದೆ, ಮೆಡಿಟೇಷನ್ ಇದೆ, ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಆಯುರ್ವೇದ ಟ್ರೀಟ್ಮೆಂಟ್ಸ್ ಇದೆ, ಪಂಚಕರ್ಮ ಟ್ರೀಟ್ಮೆಂಟ್ಸ್ ಇದೆ, ಯೋಗ ಮತ್ತು ನ್ಯಾಚುರೋಪತಿ ಡಾಕ್ಟರ್ ಇದ್ದಾರೆ, ಫಿಸಿಯೋಥೆರಪಿ ಇದೆ. ಸೊ ಹೇಗೆ ಅದಕ್ಕೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಯಾರಿಗೆ ಇಲ್ಲಿಂದ ನಾವು ಬೇರೆ ಕಡೆ ಹೋಗಿ 10 ದಿನ 12 ದಿನ ನಾವು ಅಲ್ಲಿ ಅಡ್ಮಿಟ್ ಆಗಿ ನಮ್ಗೆ ಟ್ರೀಟ್ಮೆಂಟ್ ತೊಗೊಳಕ್ ಆಗಲ್ವೋ ಡೈಲಿ ಬೇಸಸ್ ಮೇಲೆ ಬಂದ್ಬಿಟ್ಟು ವರ್ಕಿಂಗ್ ಪೀಪಲ್ಗೆ ಅಂತಾನೆ ಬೆಳಗ್ಗೆ ಸಂಜೆಗೂ ಇಲ್ಲಿ ಯೋಗ ಮಾಡ್ಬಿಟ್ಟು ಥೆರಪೀಸ್ ಕೊಡ್ಬಿಟ್ಟು ಮಸಾಜಸ್ ಇರ್ತದೆ ಡಾಕ್ಟರ್ ಕನ್ಸಲ್ಟೇಷನ್. ಸೊ ಅಂಥವ್ರಿಗೋಸ್ಕರ ಇದು ಯೂಸ್ ಆಗುತ್ತೆ ಅಂತ ಈ ಕಾನ್ಸೆಪ್ಟ್ಕೊಂಡು ಮತ್ತು ಸೋಹಮ್ ಅರ್ಪಣ ಯೋಗ ಟ್ರೈನರ್ಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಗಿಲ್ಲ ಡಿಸೆಂಬರ್ 2018 ಗೋಯಿಂಗ್ ಆನ್. ಸೊ ನಾನು ಹುಡ್ಕೊಂಡು ಹೋಗಿರೋದು ಸಿನಿಮಾ ನಾನು ನನಗೆ ತಂದು ಬಂದಿರೋದು ನನಗೆ ದೇವ್ರು ಕೊಟ್ಟಿರೋದು ಅಂತ ಅಂದ್ರೆ ನನಗೆ ನಾನು ಹುಡ್ಕೊಂಡು ಹೋಗಿರೋದು ಅಂತಂದ್ರೆ ನಾನು ಇವಾಗ ನಾನು ಏನು ಮಾಡ್ತಾ ಇದ್ದೀನೋ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.